वेलकम बैक टू माय चैनल कर्नाटक ड्रीम जॉब। तुम्बा विद्यार्थिगळु पीडब्ल्यूडी एग्जाम कुरितु तुम्बा टेंशन अल्लिदिरा, एन एग्जाम आगुत्ता एग्जाम आगल्वा अंत तुम्बा गोंदलदल्लिदिरा। तुम्बा स्टूडेंट्स नमगे मेसेज कूड माडि क्वेश्चन्स मेले क्वेश्चन्स केळ्ता इद्दारे। सो अवरिगेल्लरिगू ओंदु अवर गोंदल बगेहरिसो सलुवागि ई वीडियोन माड्ता इरोदु। मोदलनेदागि नोडि स्नेहितरे, ईग आल्रेडी 12 13 14 15 पीडब्ल्यूडी डेटु फिक्स आगिदे। सो निन्ने बंदंतह केपीएससी अवरु रिलीज माडिदंत नोडि प्रस्तुत हंतद माहिति इदु, ऑफिशियल इदु 13 14 15 दु अभ्यर्थी एग्जाम नडेसलु निगदिपडिसलागिदे। इदर अर्थ इवरु क्वेश्चन पेपर ओके मत्तु एग्जाम सेंटर नेक्स्ट हॉल टिकेट एल्ल रेडी माडिदारे, ओके एल्ल रेडी आगिदे अंतने अर्थ। ओके ई मत्ते निन्ने याके डौट स्टूडेंट्स गे एग्जाम पोस्टपोन आगतद अंत याके डौट इष्टेल्ल एल्ल रेडी आदमेलू याके डौट अंत केळिद्रे, ಮೊದಲನೇದಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿರೋದ್ರಿಂದ ಸ್ಟೂಡೆಂಟ್ಸು, ಎರಡನೇದಾಗಿ ಒಮಿಕ್ರಾನ್ ವೈರಸ್ ಬಗ್ಗೆ ಓಕೆ, ಯಾಕಂದರೆ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲ ನಿಮ್ಮ ನಿಮ್ಮ ಊರಲ್ಲಿರ್ತೀರ, ಎಕ್ಸಾಮ್ ಸೆಂಟರ್ ಇರೋದು 5-6 ಪ್ಲೇಸಲ್ಲಿ ಮಾತ್ರ. ಸೊ ಕೆಲವೊಬ್ಬರು ಮೆಸೇಜ್ ಮಾಡ್ತಾಯಿದ್ರು, ಸರ್ ನಮ್ಮದು ಚಿತ್ರದುರ್ಗ, ನಂದು ತುಮಕೂರು, ಹೇಗೆ ಸರ್ ಬೆಂಗಳೂರು ಹೋಗೋದೆ ಅಂದರೆ ಒಂಥರ ಟೆನ್ಷನ್ ಆಗಿಬಿಟ್ಟಿದೆ, ಈಗ ಒಂದು ಡೋಸ್ ಲಸಿಕೆ ಮಾತ್ರ ಆಗಿದೆ ಸರ್, ಅಥವಾ ನಾವು ಇನ್ನೂ ಲಸಿಕೆ ಹಾಕಿಸ್ಕೊಂಡಿಲ್ಲ ಅಂತ ತುಂಬ ಸ್ಟೂಡೆಂಟ್ಸು ಅವರು ಟೆನ್ಷನ್ನ ವ್ಯಕ್ತಪಡಿಸ್ತಾ ಇದ್ರು. ಸೊ ಇನ್ನು ಇದ್ರ ಬಗ್ಗೆ ಅಂತೂ ನಾವು ಏನು ಹೇಳಲಿಕ್ಕಾಗಲ್ಲ, ಇದು ಪ್ಯೂರ್ಲಿ ಗೌರ್ಮೆಂಟ್ ತೊಗೊಳ್ಬೇಕಾಗಿರೋ ಡಿಸಿಷನ್ ಇದು. ಒಮಿಕ್ರಾನ್ ವೈರಸ್ ಬಗ್ಗೆ ಏನು ಮಾಡೋದು, ಎಕ್ಸಾಮ್ಸ್ ನಡೆಸ್ಬೇಕಾ ನಡೆಸಬಾರ್ದ ಅಂತ. ಬಟ್ ಈ ಸುಪ್ರೀಂ ಕೋರ್ಟ್ ಹೋಗಿದ್ದಾರಲ್ಲ ಅದ್ರ ಬಗ್ಗೆ ಹೇಳೋದಿದ್ರೆ ನೋಡಿ, ನೀವು ಏನು ಟೆನ್ಷನ್ ತೊಗೊಳಿಕ್ಕೆ ಹೋಗಬೇಡಿ ಯಾರು ವಿದ್ಯಾರ್ಥಿಗಳು, ಬಿಕಾಸ್ ಸುಪ್ರೀಂ ಕೋರ್ಟ್ ಹೋಗಿರೋದು ಅವರು ಲೀಗಲ್ ಆಗಿ ಹೋಗಿದ್ದಾರೆ ವಿದ್ಯಾರ್ಥಿಗಳು. ಸೊ ಅದನ್ನು ಯಾರೂ ಕೂಡ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಅವ್ರ ಪ್ರಯತ್ನನ ಅವರು ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನನಗೆ ಕೇಳಿದರೆ ನೀವು ವೈಯಕ್ತಿಕವಾಗಿ ನಾನು ಹೇಳೋದು, ಅವರು ಹೋಗಿದ್ದೆ ಆ್ಯಕ್ಚುಲಿ ಒಳ್ಳೆಯದಾಯಿತು. ಈಗ ಹೋಗದೆ ನೋಡಿ ಮತ್ತೆ ಮುಂದೆ ಏನಾದರೂ ಹೋಗಿಬಿಟ್ಟಿದ್ದಿದ್ರೆ, ಎಕ್ಸಾಮ್ ಆಗಿ ರಿಸಲ್ಟ್ ಬಂದಮೇಲೆ ಹೋಗಿಬಿಟ್ಟಿದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು. ಈಗ ಯಾರು ರಿಸಲ್ಟ್ ಬಂದಮೇಲೆ ಎಕ್ಸಾಮ್ ಆಗಿ ರಿಸಲ್ಟ್ ಬಂದಮೇಲೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಈಗಲೇ ಹೋಗಿಬಿಟ್ಟಿದ್ದಾರೆ. ಸೊ ಫೈನಲ್ ಈಗ ಅವರು ಡಿಸೈಡ್ ಮಾಡ್ತಾರೆ ಎಲ್ಲ ವಾದ ವಿವಾದ ಎಲ್ಲ ಕೇಳಿ ಎಕ್ಸಾಮ್ ನಡೆಸ್ಬೇಕಾ ಬೇಡ ಅಂತ. ನೆಕ್ಸ್ಟು ಹಿಯರಿಂಗ್ ಯಾವಾಗದಿದೆ ಅಂತ ಒಂದು ಪ್ರಶ್ನೆ ನಮಗೆ, ನಮ್ಮ ಒಬ್ಬರು ಸ್ಟೂಡೆಂಟೇ ಅವರು, ಅವರು ಯಾವತ್ತೂ ಕೂಡ ಕೋರ್ಟ್ ಮಾರ್ಕ್ಗಳ ಮಾಹಿತಿ ಬಗ್ಗೆ ಪಿ ಡಬ್ಲ್ಯೂ ಡಿ ಎಕ್ಸಾಮ್ದು ಸ್ಟಾರ್ಟಿಂಗಿಂದನೂ ಅವರೇ ಕೊಡ್ತಾ ಬಂದಿರೋದು. ಅವ್ರು ಹೇಳಿರೋ ಪ್ರಕಾರ 2nd ತಾರೀಕು ಅಥವಾ 6nd ತಾರೀಕು ಇತ್ತು, 2nd ತಾರೀಕಲ್ಲಿ ತೊಗೊಳ್ಳಿಲ್ಲ ಸುಪ್ರೀಂ ಕೋರ್ಟ್ ಅವ್ರ ಕೇಸ್ನ, ಬಟ್ 6nd ತಾರೀಕಿಗಿದೆ ಅಂತ ಹೇಳ್ತಾ ಇದ್ದಾರೆ. ಸಾರಿ, ಆರು ಅಂದರೆ ಮಂಡೆ ಸಾರಿ 6nd ತಾರೀಕಲ್ಲ, ಸೋಮವಾರ ದಿನ ಇರ್ತದೆ ಇರ್ಬೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಏನಿದ್ರು ಈಗ ಸೋಮವಾರ ದಿನ ಗೊತ್ತಾಗ್ತದೆ ಏನಾಗಿದೆ ಏನಾಗಿಲ್ಲ ಅಂತ. ಅಲ್ಲಿವರೆಗೂ ಅಂತೂ ನಾನು ಹೇಳೋದು ಎಕ್ಸಾಮ್ ಇದೆ ಅಂತಲೇ ಹೇಳ್ತೇನೆ, ನೀವು ಚೆನ್ನಾಗಿ ಪ್ರಿಪೇರ್ ಮಾಡಿ ಅಂತಲೇ ಹೇಳ್ತಾ ಇರೋದು. ನಾವು ಯಾರಿಗೂ ಡಿಮೋಟಿವೇಟ್ ಮಾಡ್ತಾ ಇಲ್ಲ, ನಮ್ದೇನಿದ್ರು ನಾವು ಮಾಡೋದು ಮೋಟಿವೇಶನ್ ಮಾತ್ರ. ನೋಡಿ, ಎಕ್ಸಾಮ್ ಇದೆ ಇಲ್ಲ ಅದು ಒಂದು ವಿಷಯ, ಆದರೆ ನೀವು ನಿಮ್ಮ ಪ್ರಿಪ್ರೇಷನ್ನ ಮುಂದುವರಿಸ್ಬೋದಲ್ವಾ, ಏನಾದರೂ ನಿಮಗೆ ಲಾಸ್ ಆಗ್ತದ ಪ್ರಿಪ್ರೇಷನ್ ಮಾಡೋದ್ರಿಂದ. ಈಗ ನೋಡಿ, ಎಸ್ ಎಸ್ ಸಿ ಜೆ ಇ ಎಕ್ಸಾಮ್ ಬರ್ತದೆ ನೆಕ್ಸ್ಟು, ಅದಾದಮೇಲೆ ರೈಲ್ವೇದೊಂದು ಬರೋದಿದೆ, ರೈಲ್ವೆ ಬರೋದಿದೆ, ಅದಾದ ನಂತರ ನೋಡಿ ಏನೇನೋ ಬರ್ತದೆ ಎಕ್ಸಾಮ್. ಹಿಂಗೆ ನಿಮ್ಮದು ಸಿವಿಲ್ ಓದಿರೋದಂತೂ ಏನೂ ಇಷ್ಟ ಆಗಲ್ಲ, ಜನರಲ್ ಸ್ಟಡೀಸ್ನು ನೀವು ಕೂಡ ಎಫ್ ಡಿ ಎ ಎಸ್ ಡಿ ಎ ಅಥವಾ ಈಗ ನೋಡಿ ಗ್ರೂಪ್ ಸಿ ಎಕ್ಸಾಮ್ ಇದೆ, ಪೊಲೀಸ್ ಎಕ್ಸಾಮ್ ಇದೆ, ಪಿ ಎಸ್ ಐ ಎಕ್ಸಾಮ್ ಇದೆ, ತುಂಬ ಎಕ್ಸಾಮ್ಸ್ಗಳಿರ್ತವೆ, ಅದಕ್ಕೆ ಹೆಲ್ಪ್ ಆಗ್ತದೆ ನೀವು ಎಕ್ಸಾಮ್ನ ಅಟೆಂಡ್ ಮಾಡಿದರೆ ಅಥವಾ ಅಪ್ಲೈ ಮಾಡಿದರೆ. ಸೊ ದಟ್ ನೀವು ಓದಿರೋದಂತೂ ನಿಮ್ಗೆ ಏನೂ ವೇಸ್ಟ್ ಆಗಲ್ಲ. ನನ್ನ ಪ್ರಕಾರ ನೀವು ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡಿ, ಒಂದು ವೇಳೆ ಪೋಸ್ಟ್ಪೋನ್ ಆದರೆ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ನಾವು ತಿಳಿಸ್ಕೊಡ್ಬೇಕಂತಲೂ ಇಲ್ಲ, ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ 5-6 ಸಾವಿರ ಜನ ಇದ್ದೀರಾ, ಒಂದು ನಿಮಿಷದಲ್ಲೂ ನಿಮಗೆ ಅದು ಗೊತ್ತಾಗ್ಬಿಡ್ತದೆ ಪೋಸ್ಟ್ಪೋನ್ ಆಗಿದೆ ಅಂದರೆ. ಆಗಿಲ್ಲ ಅಂದರೂ ಕೂಡ ನಿಮಗೆ ಗೊತ್ತಾಗೇ ಆಗ್ತದೆ, ಯಾಕಂದರೆ ಹಾಲ್ ಟಿಕೆಟ್ ಬರ್ತದೆ ಎಲ್ಲ ಬರ್ತದೆ. ಸೊ ಅದರಿಂದ ನೀವು ಯಾವುದೇ ಕಾರಣಕ್ಕೂ ನಮ್ದು ಏನು ಮುಖ್ಯವಾದ ಉದ್ದೇಶ ಏನು ವಿಡಿಯೋ ಮಾಡೋದಂದರೆ, ನಿಮಗೊಂದು ಮಾಹಿತಿ ತಲುಪಬೇಕು, ನೀವು ಟೆನ್ಷನ್ ಆಗಬಾರ್ದು, ಚೆನ್ನಾಗಿ ಪ್ರಿಪ್ರೇಷನ್ ಮಾಡಬೇಕು ಎಂಬುದಷ್ಟೇ ನಮ್ಮದು ಒಂದು ಉದ್ದೇಶ. ನೋಡಿ, ಪ್ರತಿಯೊಬ್ಬರಿಗೂ ನಾವೇನು ಯಾರು ನಮಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಎಲ್ಲ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೇವೆ. ಯಾಕೆ ಎಷ್ಟು ಟೈಮ್ ಬೇಕು ಗೊತ್ತಾ ಒಬ್ಬೊಬ್ರಿಗೆ ರಿಪ್ಲೈ ಕೊಡಲಿಕ್ಕೆ? ಒಬ್ಬೊಬ್ರಿಗೆ ರಿಪ್ಲೈ ಕೊಡಲಿಕ್ಕೆ 3-4 ಮಿನಿಟ್ಸ್ ಅಂದರೆ ನಾವು ದಿನಕ್ಕೆ ಒಂದು ನಮ್ಮದು ಒಂದು 2-3-4 ಅವರ್ಸು ಇದಕ್ಕೆ ಹೋಗ್ತಾ ಇದೆ. ನಾವು ಫ್ರೀ ಆಗಿ ಮಾಡ್ತಾ ಇದ್ದೇವೆ ಇದನ್ನು. ಆದರೂ ಕೂಡ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ, ಮತ್ತು ನೆಗೆಟಿವ್ ಕಮೆಂಟ್ನ ಹಾಕೋರು ಇದ್ದೇ ಇರ್ತಾರೆ. ಕೆಲವೊಬ್ಬರು ನಮ್ಮ ಮ್ಯಾಕ್ಸಿಮಮ್ ಜನ ಸಪೋರ್ಟ್ ಮಾಡ್ತಾರೆ, ಬಟ್ ಕೆಲವೊಬ್ಬರು ನೆಗೆಟಿವ್ ಕಮೆಂಟ್ ಹಾಕೋರಂತೂ ಹಾಕ್ತಾನೆ ಇರ್ತಾರೆ. ಸೊ ಅವ್ರಿಗೆ ಹೇಳೋದು, ನಾವು ಇಷ್ಟು ಕಷ್ಟಪಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತಲೇ ಅಷ್ಟೇ ಮಾತ್ಬಿಟ್ಟು ಮತ್ತೇನು ಇದರಲ್ಲಿ ಬೇರೆ ಉದ್ದೇಶಗಳು ಇರೋದಿಲ್ಲ. ಒಂದು ಸೆಕೆಂಡ್ ಏನಂದರೆ, ಎಕ್ಸಾಮ್ ಇವತ್ತಿಗೆ ನಾನು ಹೇಳ್ತಾ ಇದ್ದೇನೆ ಎಕ್ಸಾಮ್ ನಡೀತದೆ ಅಂತ, ಬಟ್ ಮಂಡೆಗೆ ನಾನು ನಿಮಗೆ ಫೈನಲ್ ಆಗಿ ಹೇಳ್ತೇನೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು, ಶುಭ ದಿನ.